ಲೋಕಾಯುಕ್ತರು ಆ ಸಮೀಕ್ಷೆಯಿಂದ ಕೊಟ್ಟಂಥ ಮಾಹಿತಿಯನ್ನು ಹಿನ್ನೆಲೆಯಲ್ಲಿ ಎಷ್ಟೆಷ್ಟು ಇದು ಮಾಡ್ತಾರೆ ಅಂತ, ಭ್ರಷ್ಟಾಚಾರ ತೊಡಗಿದೆ ಅಂತಕ್ಕಂಥ ವಿಚಾರವನ್ನು ಇವತ್ತು ಪ್ರಚಾರ ಆಗ್ತಾಯಿದೆ. ಯಾರಿಂದ ಅಲ್ಲ, ಆದರೆ ಲೋಕಾಯುಕ್ತರೇ ಅದು ಮುಖ್ಯವಾಗಿ ಅದನ್ನು ವರದಿಯನ್ನು ಜನಗಳ ಮುಂದೆ ಇಟ್ಟೇ ಇದ್ದಾರೆ ಅಂತಂದಾಗ ಎಲ್ಲೋ ಒಂದು ಕಡೆಗೆ ನಾವೆಲ್ಲರೂ ಕೂಡ ಆಡಳಿತದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಒಬ್ಬ ನೌಕರರಿಂದ ಹಿಡಿದು ಮಂತ್ರಿವರೆಗೂ ಮುಖ್ಯಮಂತ್ರಿವರೆಗೂ ಕೂಡ ನಾವು ಆತ್ಮಶೋಧನೆಯನ್ನು ಮಾಡ್ಕೋಬೇಕು. ಎಷ್ಟು ಮಟ್ಟಿಗೆ ನಮ್ಮ ಜನಸೇವೆ ಅಂತಕ್ಕಂಥದ್ದು ಇನ್ನೂ ಎಷ್ಟು ಕಷ್ಟ ಆಗ್ತಾ ಇದೆ ಅಂತಕ್ಕಂಥದ್ದು. ಸರ್, ಮಲ್ಲೇಶ್ವರಮಿಂದ ಮಂಗಳಗೌರಿಯವರು ಲೈನ್ಲಿದ್ದಾರೆ. ನಮಸ್ಕಾರ ಅಮ್ಮ ಮಂಗಳಗೌರಿಯವರೇ. ನಮಸ್ಕಾರ ಸರ್. ಮಾತಾಡಿ. ನಮಸ್ಕಾರ ಸರ್. ಅಧಿಕಾರಿಗಳಿಗೆ, ಕಾನೂನು ಸಚಿವರಿಗೆ ಮತ್ತು ಸಕಲ ಮೇಡಮ್ ಅವರಿಗೆ ನಮಸ್ಕಾರ ಸರ್. ನಮಸ್ಕಾರ ಅಮ್ಮ, ನಮಸ್ಕಾರ. ಹೇಳಿ, ಪ್ರಶ್ನೆ ಕೇಳಿ. ಏನಂದ್ರೆ, ನಮ್ಮ ಹಸ್ಬೆಂಡ್ ಹಾರ್ಟ್ ಅಟ್ಯಾಕ್ ಆಗ್ತಿರೋಗಿ 10 ವರ್ಷ ಆಯ್ತು ಸರ್. ಅವರು ನಮ್ಮ ಗಂಡನ ಸಂಬಂಧಪಟ್ಟ ಆಸ್ತಿಗಳು ಎಲ್ಲ ಕಾನೂನಲ್ಲಿ ಇದ್ರೇನೋ, ರಿಜಿಸ್ಟರ್ ಅಲ್ಲಿ ಇದ್ರೇನೋ, ಏನು ಮಾಡ್ಕೊಡ್ದೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ಸರ್. ನಮ್ಮ ಗಂಡನ ಅಣ್ಣ ತಮ್ಮ ಅಕ್ಕ ತಂಗಿರು, ನಾನು ಒಬ್ಳೇ ಇರೋದು, ನನಗೊಂದು ಮಗುವನು ಇಲ್ಲ. ಅದು ತೊಂದರೆ ಆಗಿ ಅದು ಇದೆ. ಆಮೇಲೆ ಮತ್ತೆ ಇದಾಗಿ ಇವಾಗ 10 ವರ್ಷದಿಂದ ನನ್ನ ಗಂಡನಿಗೆ ಬರ್ಬೇಕಾಗಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಹೋಗ್ತಿರೋದ್ರು ಸರ್. ಅವರು NGO ಅಲ್ಲಿ ಕೆಲಸದಲ್ಲಿದ್ರು. ಆಮೇಲೆ ಇವ್ರು ತುಂಬಾನೇ ತೊಂದರೆ ಕೊಡೋದು. ನಮ್ಮ ಅಣ್ಣ ಬೇರೆ ಬೇಡ ಇಲ್ಲಿರೋದ್ರಿಂದ ಹೇಳಿ ತುಂಬಾನೇ ಇದು ಮಾಡಿದ್ರು. ಆದ್ರೆ ನಾನು ಗಡಕ್ ತಂದ್ರಿಂದ ಒಂದು ಧೈರ್ಯದಿಂದ ನನ್ನ ಗಂಡನ ನಾನೇ ಬಿಡ್ಬೇಕು ಅಂತ ಕಂಡಿದ್ದೀನಿ ಸರ್. ನಾನು ಅಮ್ಮ ಈಗ ಅಗತ್ಯವಾಗಿ ಏನ್ ಆಗ್ಬೇಕು ನಿಮ್ಗೆ? ನನ್ನ ಗಂಡನಿಗೆ ಬರ್ಬೇಕಾದ ಜಾಸ್ತಿ ಕಂದಾಯ ಇದೆ, ಮತ್ತೆ BBMP ಇದೆ ಸರ್. ಅದನ್ನ ನನ್ನ ಹೆಸರು ಟ್ರಾನ್ಸ್ಫರ್ ಆಗ್ಬೇಕು. ಮಾಡ್ಕೊಡೋದಕ್ಕೆ ಸಕಾಲದಿಂದ ನನಗೆ ಸಾಕಷ್ಟು ಸಹಾಯ ಮಾಡಿದ್ರೆ ನನ್ಗೆ ಬರ್ಬೇಕಾಗಿದ್ದು. ನನ್ನ ಗಂಡನ ಸಾಲ ಅಷ್ಟು ನನಗೆ ಮಾಡ್ಕೊಡಿ. ನನ್ನ ಗಂಡನ ಅಣ್ಣ ತಮ್ಮ ಅಂತ ತುಂಬಾನೇ ತೊಂದರೆ ಕೊಡ್ತಾರೆ ಸರ್. ನನಗೆ ಗಂಡ ಅಣ್ಣ ತಮ್ಮಂದಿರು, ನನ್ನ ಗಂಡನ ಮನೆಯವರು. ಇದಕ್ಕೆ ನೀವು ಅರ್ಜಿ ಹಾಕಿದ್ದೀರಿ ಅಮ್ಮ? ನಿಮ್ಮ ಗಂಡನ ಆಸ್ತಿ ನಿಮಗೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ನೀವು ಅರ್ಜಿ ಹಾಕಿದ್ದೀರಾ? ಇಲ್ಲ ಮೇಡಮ್, ಎಲ್ಲ ಇದೆ ಸುಮ್ಮನೆ ನೋಯ್ತು. ಹಾಗೂ ಲಾಯರ್ನ ಇಟ್ಟಿದ್ದೀನಿ. ಲಾಯರನ್ನು ಅವ್ರಿಗೆ ಇನ್ವಾಲ್ ಆಗ್ತಾರೆ ಜೊತೆಗೆ. ಈ ಥರ ಎಲ್ಲ ನಡೀತಾ ಇದೆ ಮೇಡಮ್. ಅದು ನಾನೇನು 10 ವರ್ಷದಿಂದ ಈಗ ಪ್ರೈವೇಟಾಗಿ ನಾನು ಅವ್ರ ಜೊತೆಗೆ ಮಾಡಿದ್ದೆ. ಜಯನಗರ ಪ್ರಾಪರ್ಟಿಗಳು ಮೋಸ ಮಾಡಿದ್ಮೇಲೆ ನಾನು ಪ್ರೈವೇಟಾಗಿ ಲಾಯರ್ನ ಇಟ್ಟಿದ್ದೀನಿ. ಈಗ ನಿಮ್ಗೆ ಆಸ್ತಿ ವಿವಾದ, ಅದು ವಿವಾದದಲ್ಲಿದೆಯಮ್ಮ? ಕೆಲವಿಲ್ಲ ಸರ್. ಈಗ ಯಾವ ಇಲಾಖೆಯಿಂದ ನಿಮಗೆ ಸಹಾಯ ಆಗ್ಬೇಕು ಹೇಳಿ. ಕಾನೂನು ಇಲಾಖೆಯಿಂದನೇ ಆಗ್ಬೇಕು. ಹೇಳಿ ಹೇಳಿ. ನೀವು ಒಂದು ಕೆಲಸ ಮಾಡಮ್ಮ, ನಿನ್ನ ಸಮಸ್ಯೆ ನನಗೆ ಅರ್ಥ ಆಗ್ತದೆ ನೇರವಾಗಿ ನನಗೇನೆ. ನಿಂದೇನಿದೆ ಅನ್ನೋ ಸಕಾಲದಲ್ಲಿ ನೀನು ಅರ್ಜಿ ಹಾಕಿರೋದನ್ನು ಕೋರ್ಟ್ ಮಾಡಿಬಿಟ್ಟು ನನಗೆ ನೇರವಾಗಿ ಒಂದು ಅರ್ಜಿ ಕಳಿಸ್ಕೊಡು. ಎಲ್ಲಿ ಕಳಿಸ್ಕೊಡ್ತೀನಿ? ನನಗೆ ವಿಧಾನಸೌಧಕ್ಕೆ ಕಳಿಸ್ಕೊಡಮ್ಮ. ನಾನು ವಿಕಾಸಸೌಧದಲ್ಲೇ ಕೆಲಸ ಮಾಡ್ತಾ ಇರೋದು. ನಾನು ಗೃಹ ರಕ್ಷಣಾ ದಳದಲ್ಲಿ ಕೆಲಸ. ಹಂಗಾರೆ ಬಂದು ನನ್ನ ನೋಡಮ್ಮ ಯಾವತ್ತಾದ್ರೂ. ನಿನ್ನ ಸಮಸ್ಯೆ ಏನು ಅಂತೇಳಿ ವೈಯಕ್ತಿಕವಾಗಿ ಕೇಳಿ. ಅದು ಯಾವ ಮಟ್ಟದಲ್ಲಿ ತೊಂದರೆ ಆಗಿದೆ, ಕೋರ್ಟಲ್ಲಿ ಏನಾದರೂ ಕೇಸ್ ವಿಳಂಬ ಆಗಿದೆಯಾ, ಏನಾಗಿದೆ ಅಂತ ಎಲ್ಲ ಮಾಹಿತಿನೂ ಪಡೆದು ಅದಕ್ಕೆ ಕ್ರಮವನ್ನು ತಗತ್ತೀವಿ. ಯಾಕಂದ್ರೆ ಇವ್ರು ತುಂಬಾ ಮೋಸ್ತಾರೆ ಸರ್ ನನ್ನ ಗಂಡ. ಹೌದಮ್ಮ, ಈಗ ಒಬ್ಬ ಒಬ್ಬ ಹೆಣ್ಮಗಳು ಗಂಡನೂ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕಿರುಕುಳ ಕೊಡೋದೇ ದೊಡ್ಡ ಕೆಲಸ. ಕಿರುಕುಳ ಕೊಡೋದಷ್ಟು ನಮಗೆ ಲಾಭ ಆಗುತ್ತೆ ಅಂತೇಳಿ ತಿಳ್ಕೊಂಡ ಜನ ಬಹಳ ಜನ ಇರ್ತಾರೆ. ಆಗ್ಲಿ ಮಂಗಳಗೌರಿಯವರು, ಈಗ ಮಂತ್ರಿಗಳು ತಮಗೆ ಭರವಸೆ ಕೊಟ್ಟಿದ್ದಾರೆ, ಅವ್ರನ್ನ ನಾವು ನೇರವಾಗಿ ಕಾಣಬೇಕು. ಆದರೆ ಕಾಣೋದಕ್ಕೆ ಮೊದಲು ನೀವು ಸಕಾಲದ ಅಡಿಯಲ್ಲಿ ಅರ್ಜಿ ಹಾಕಿ, ಅರ್ಜಿ ಹಾಕಿ ಅದರ ನಂಬರ್ ತೊಗೊಂಡೋಗಿ ಮಾನ್ಯ ಮಂತ್ರಿಗಳನ್ನು ನೋಡಬೇಕಾಗಿ ನಾನು ಕೂಡ ನಿಮ್ಮನ್ನು ವಿನಂತಿ ಮಾಡ್ತೇನೆ. ಕಳೆದ ಬಹಳ ಹಿಂದಿನ ಒಂದು ಸಂಚಿಕೆಯಲ್ಲಿ ಇದೇ ಥರದ ಒಂದು ಕರೆ ಬಂದಿತ್ತು ಸರ್. 5 ವರ್ಷಗಳಿಂದ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಳೋದಕ್ಕೆ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಒಂದು ಹೆಣ್ಮಗಳು ಮಡಿಕೇರಿಯಿಂದ ಕರೆ ಮಾಡಿದರು. ನಾವು ಲಾಸ್ಟ್ ಟೈಮು ನಮಗೆ ಬಂದಂಥ ಅನೇಕ ವಿಚಾರದಲ್ಲೂ ಕೂಡ ಕ್ರಮವನ್ನು ಏನೇನು ಕಂಪ್ಲೇಂಟ್ ಬಂತು, ಏನೇನು ಕ್ರಮ ತಗೊಂಡಿದ್ದೆ ಅಂತಕ್ಕಂಥ ಮಾಹಿತಿನೂ ಕೂಡ ನನ್ನ ಹತ್ರ ಇದೆ. ಈಗಾಗಲೇ ಒಬ್ಬ ಹೆಣ್ಮಗಳು ಹೇಳಿದ ರೀತಿಯಲ್ಲಿ ಈಗ ಕಾಗದಗಳು ಬರ್ತಾ ಇದೆ, ಇನ್ನೊಂದು ಬರ್ತಾ ಇದೆ ಅಂತಕ್ಕಂಥ ಮಾಹಿತಿನೂ ಕೂಡ ಹೇಳಿದ್ದಾರೆ. ನಾವು ಇವತ್ತು ಕೂಡ ನಾವು ಸಂಪರ್ಕದಲ್ಲಿ ಇದ್ದೇವೆ. ನಾವು ಅದನ್ನು ಮಾಹಿತಿ ಇಲ್ಲಿ ಇದೆ ನೋಡಿ. ನಮಗೆ ಈ ರೀತಿಯಾಗಿ ಚಂದನ ವಾಹಿನಿಯಲ್ಲಿ 8:00 ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೆ ಫೋನಿನ ಕಾರ್ಯಕ್ರಮದಲ್ಲಿ ಬಂದಂಥ ದೂರುಗಳು, ಬಂದಿದ್ದ ದೂರುಗಳು ತಾವು ತೆಗೆದುಕೊಂಡಿರ್ತಕ್ಕ ಇದು ಕಾರ್ಯಕ್ರಮಗಳು. ನಾರಾಯಣ ನಾಯಕ್ ಅಂತೇಳಿ ಕುಂದಾಪುರ,
ಮಿಣಿಜಿಗಿ ಅಂತೇಳಿ ಸುಳೆ ಬಾವಿ ಮಂಜುನಾಥ್ ಅಂತೇಳಿ ಅವರೆಲ್ಲರದನ್ನು ಕೂಡ ನಾವು ಈ ರೀತಿಯಾಗಿ ಸಂಬಂಧಪಟ್ಟಂತ ಇಲಾಖೆಯವರಿಗೆ ಕಾಗದಗಳನ್ನು ಬರೆದು ಆಮೇಲೆ ಅವ್ರಿಗೂ ಕೂಡ ಕಾಗದಗಳನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ರೀತಿಯಾಗಿ ಈ ಸಂಪರ್ಕದ ಸೇತುವೆಯನ್ನು ಭದ್ರಪಡಿಸೋದಕ್ಕೋಸ್ಕರ ಇವೆಲ್ಲ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ.